ಎಲ್ಲರ ಆತ್ಮೀಯರ ಗೌರವಿತರಾಗಿರುವಂತಹ ಸೈಯದ್ ಘಟಪ್ರಭ ಇವರು ಬಹುಶಃ ಕಳೆದ 4 ವರ್ಷದಿಂದ ನಂಬರ್ 1 ನ್ಯೂಸ್ ಚಾನಲನ್ನು ಪ್ರಾರಂಭ ಮಾಡಿ ಜನಸಾಮಾನ್ಯರಿಗೆ ವಸ್ತುನಿಷ್ಠ ವರದಿಯನ್ನು ಸಂದರ್ಭಕ್ಕೆ ಅನುಗುಣವಾಗಿ ಮಾಹಿತಿಯನ್ನು ಕೊಟ್ಟು ಸಮಾಜ ಕಟ್ಟುವಲ್ಲಿ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿರುತ್ತಾರೆ. 1990 ಸಾಮರಸ್ಯ ಸಮಾಜ ನಿರ್ಮಾಣ ಮಾಡಿ ಅಭಿವೃದ್ಧಿಯ ಕರ್ನಾಟಕ ಮತ್ತು ಬಲಿಷ್ಠವಾದ ಭಾರತ ನಿರ್ಮಾಣ ಮಾಡಬೇಕಾದಂತಹ ಎಲ್ಲ ಆ ವಿಚಾರಗಳನ್ನು ಮತ್ತು ಆ ಮಾಹಿತಿಗಳನ್ನು ವಸ್ತುನಿಷ್ಠ ವರದಿಯನ್ನು ನಂಬರ್ 1 ನ್ಯೂಸ್ ನೀಡುತ್ತಿರುವುದು ಅತ್ಯಂತ ಸಂತೋಷ. ಈ 4ನೇ ವರ್ಷದ ಅವಧಿಗೆ ನನ್ನ ವಿಶೇಷ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು ಭವಿಷ್ಯದಲ್ಲಿ ಸರ್ವರು ಮೆಚ್ಚುವಂತಹ ಮತ್ತು ಸರ್ವರು ವಿಶ್ವಾಸ ಇಡುವಂತಹ ಒಂದು ನಂಬರ್ 1 ನ್ಯೂಸ್ ಚಾನಲ್ ಪರಿವರ್ತನೆ ಆಗಲಿ ಅಂತೇಳಿ ನನ್ನ ಶುಭಾಶಯ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಹನುಮಂತಯ್ಯ ಅವರು 1954 ಒಂದು ವಿಧಾನಸೌಧವನ್ನು ಕಟ್ಟಿದರು. ಅವಾಗೆಲ್ಲ ಪರಕೀಯರು ಬಂದಂದ್ರೆ ಈ ಬ್ರಿಟಿಷರು ಬಂದು ಎಲ್ಲ ನಮ್ಮ ಬಿಲ್ಡಿಂಗ್ಗಳದಾವೆ ಅಂತೇಳಿ ಹೇಳಿದ್ರಂತೆ. ಅದಕ್ಕೆ ಅವರು ತಲೆಯೊಳಗೆ ಹೋಗಿ ನಾವೇನು ಬ್ರಿಟಿಷಿನ ಕಡಿಮೆ ಇದೆ ಅಂತ ತಿಳ್ಕೊಂಡು ಹೇಳಿ ವಿಧಾನಸೌಧವನ್ನು ಕಟ್ಟಿ ಇಡೀ ಜಗತ್ತಿನಲ್ಲೇ ಇಂಥ ವಿಧಾನಸೌಧವನ್ನು ಯಾರೂ ಕಟ್ಟಲಾರ್ದಂಥ ಸ್ಥಿತಿಯಲ್ಲಿ ಕಟ್ಟಿದರು. ಅವ್ರು ಕಟ್ಟಬೇಕಾದ್ರೆ ಏನೇನು ಕಷ್ಟಪಟ್ಟಾರೆ ಅಂದರೆ 500 ಜನ ಕೈದಿಗಳಿಂದ ತರಿಸಿ ಅವಾಗಿನ ಲಿಫ್ಟ್ ಇರಲಿಲ್ಲ, ಮತ್ತೊಂದು ಇರಲಿಲ್ಲ, ಈ ಮನುಷ್ಯರ ಕಡೆಯಿಂದ ಮಾಡಿಸಿದರು. ಅವಾಗ ಎಷ್ಟೋ ಜನ ಇವ್ರಿಗೆ ವಿರೋಧ ಮಾಡಿದಂತೆ. ಬರೀ ಆವಾಗ 20 ಲಕ್ಷ ರೂಪಾಯಿ ಮಂಜೂರಾಗಿತ್ತಂತೆ. ಆಮೇಲೆ 50 ಲಕ್ಷ ಆಯಿತು, 1 ಲಕ್ಷ ಆಯಿತು. ಅವತ್ತಿನ ಕಾಲಕ್ಕೆ ಈ ವಿಧಾನಸೌಧ 1 ಲಕ್ಷ ರೂಪಾಯಿದಲ್ಲಿ ಆಗಿದೆ. ಈಗ ಬಾತ್ರೂಮ್ ಆಗೋದು 1 ಲಕ್ಷ ರೂಪಾಯಿದಾಗ. ಅಂಥ ಒಂದು ಮಹಾನ್ ವ್ಯಕ್ತಿ ನಮಗೆ ಹನುಮಂತಯ್ಯನವರನ್ನು ಸದಾ ನಾವು ನೆನೆಸಿ ಅಂದ್ರೆ ಅವನು ಕಟ್ಟಿದಂಥ ವಿಧಾನಸೌಧದಲ್ಲಿ 42 ವರ್ಷ 48 ವರ್ಷ ನಾವು ಏನು ಕೆಲಸ ಮಾಡ್ತಿಲ್ಲ. ಅದಕ್ಕೆ ನಮಗೆ ಅವರನ್ನು ಸದಾ ನಾವು ನೆನೆಸುವಂಥ ಕೆಲಸ ಮಾಡ್ತೀವಿ. ಇದನ್ನೆಲ್ಲವನ್ನು ಪರಿಚಯ ಮಾಡಿಕೊಟ್ಟಂಥ ಸೈಯದ್ ಅವರು ತಮ್ಮ ಟಿ ವಿ ಮುಖಾಂತರ ಮಾಡಿಕೊಟ್ರು. ಅದಕ್ಕೆ ಅದನ್ನು ನೋಡಿದೆ, ಭಾಳ ಖುಷಿಯಾಯಿತು. ಇಂಥ ಜನ ಇವತ್ತೇನು ಟಿ ವಿ ಮಾಧ್ಯಮದಲ್ಲಿ ಆಗಲಿ ಮತ್ತೊಂದು ಕಡೆ ಆಗಲಿ ಏನಿರ್ತಾವೆ, ಇಂಥ ಜನರಿಗೆ ಪರಿಚಯ ಮಾಡಿಸ್ಕೊಡ್ಬೇಕು. ಅಲ್ಲೇ ಇಲ್ಲೇ ಗದ್ದಲಾಗ ಹಚ್ಚುವಂಥ ಕೆಲಸ ಮಾಡಬಾರ್ದು. ಇದರಲ್ಲಿ ನಾನು ಸೈಯದ್ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಮಗೆಲ್ಲ ಗೊತ್ತಿಲ್ಲದಂಥ ವಿಷಯ, 42 ವರ್ಷ ಇದ್ದರು ವಿಧಾನಸೌಧ ಕಟ್ಟಿದ್ದು ಹೆಂಗೆ ಅನ್ನೋದು ಗೊತ್ತಿತ್ತು. ಆದರೂ ಸಹಿತ 42 ವರ್ಷ ನಾವು ಇದ್ದರೂ ಇದನ್ನು ನಾವು ನೋಡೋಕ್ಕಾಗಿದ್ದಿಲ್ಲ. ಇಂಥ ಒಂದು ಸೌಭಾಗ್ಯವನ್ನು ಕಲ್ಪಿಸಿಕೊಟ್ಟಂಥ ಸೈಯದ್ರಿಗೆ ನಾನು ನನ್ನ ಹೃದಯ ತುಂಬಿದ ಅಭಿನಂದನೆ ಸಲ್ಲಿಸ್ತೀನಿ. ಇನ್ನೊಂದು ಹೇಳ್ತೀನಿ ಸೈಯದ್ ನಿಮಗೆ, ದಿನ ಹನುಮಂತಯ್ಯವರು 4 ವರೆಗೆ ಬರ್ತಿದ್ರಂತ ಕೈದಿಗಳು ನೋಡೋಕ್ಕಾಗಲಿ ಕಟ್ಟುವಾಗ. ಒಂದು ದಿವಸ 5 ಗಂಟೆ ಆತತ್ತು. 5 ಗಂಟೆ ಒಬ್ಬರು ಹೇಳಿದ್ರು ಬಸವೇಗೌಡನವ್ರಿಗೆ, ಎಲ್ಲರೂ ಜಗಳ ತೆಗೆದು ನಡೀರಿ ಲೇಟ್ ಆಯ್ತು ಹೋಗೋಣಂತ. ಹನುಮಂತಯ್ಯ ಬಂದಿತ್ತಿರಂತ. ಒಬ್ಬ ಯಾವನೋ ಒಬ್ಬ ಕೈದಿ, ಹಳೆ ಕೈದಿ, ನೋಡಪ್ಪ ನಾವು ಏನು ಪಾಪ ಮಾಡಿ ಬಂದು ಗೊತ್ತಿಲ್ಲ, ಇಲ್ಲಿ ದೇವರ ಕಳಿಸ್ಯಾರ ನಮ್ಮನ್ನ, ಇದೊಂದು ದೇವ್ರ ಕೆಲಸ ಯಾಕೆ ಮಾಡಬಾರ್ದು, ಮಾಡಿ ನಟ್ ಅಂತ ಹೇಳಿದಂತ. ಅದಕ್ಕೆ ಒಬ್ಬರು ಹೇಳಿದರು, ಅದಕ್ಕೆ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅದು ಬಂದಿರಬಹುದು ಅನ್ನುವಂಥ ಮಾತನ್ನು ಹೇಳಿದರು. ಅದು ನನಗೊಂದು ಮನವರಿಕೆ ಆಗಿತ್ತು. ಇದು ಎರಡನೇದಾಗಿದೆ. ಧನ್ಯವಾದಗಳು.